ಇನ್ನು ಬಿಜೆಪಿಯ ಎಲ್ಲಾ ಶಾಸಕರಿಗೂ ಬೆಂಗಳೂರಿಗೆ ಬರುವಂತೆ ಗುಲಾಬನ್ನ ಕೊಡ್ಲಾಗ್ತಿದೆ. ಬಿಜೆಪಿಯ ಎಲ್ಲಾ ಶಾಸಕರು ಬೆಂಗಳೂರಿಗೆ ಬರಬೇಕು ಅಂತ ಈಗ ಆಹ್ವಾನವನ್ನ ನೀಡಲಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲೇ ಇರಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಡಲಾಗಿದೆ. ರಾಜ್ಯ ಬಿಜೆಪಿ ಕಚೇರಿಯಿಂದ ಬಿಜೆಪಿಯ ಎಲ್ಲಾ ಶಾಸಕರಿಗೆ ಈ ಕರೆ ಹೋಗಿದೆ. ಬಿಜೆಪಿ ಎಲ್ಲಾ ಶಾಸಕರು ಬೆಂಗಳೂರಲ್ಲಿ ಇರಬೇಕು ಅನ್ನುವಂತಹ ಒಂದು ಗುಲಾಬನ್ನ ಕೊಡಲಾಗಿದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿಗೆ ವೀಕ್ಷಕರು ಕೂಡ ಬರ್ತಾ ಇದ್ದಾರೆ. ಎಲ್ಲಾ ಶಾಸಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಕ್ಷೇತ್ರ ಹಾಗೆ ಬೇರೆ ಬೇರೆ ಕಡೆ ಇರುವಂತಹ ಶಾಸಕರು ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಬಿಜೆಪಿಯ ಎಲ್ಲಾ ಶಾಸಕರು ಕೂಡ ಬೆಂಗಳೂರಿಗೆ ಬರಬೇಕು ಅಂತ ಬಿಜೆಪಿ ಕಚೇರಿಯಿಂದಲೇ ಬಿಜೆಪಿಯ ಎಲ್ಲಾ ಶಾಸಕರಿಗೆ ಕರೆ ಹೋಗಿದೆ. ಹಾಗಾಗಿ ವಾಪಸ್ ಈಗ ನೆರೆ ಪೀಡಿತ ಪ್ರದೇಶಗಳಲ್ಲೂ ಕೂಡ ಕೆಲವೊಂದಷ್ಟು ಜನ ಶಾಸಕರಿದ್ದಾರೆ. ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕು ಅನ್ನುವಂತ ಮಾಹಿತಿಯನ್ನ ಕೊಡಲಾಗಿದೆ. ದೆಹಲಿಯಿಂದ ಶಾಸಕ ಸಿ ಟಿ ರವಿ ಅವರು ಆಗಮಿಸ್ತಾ ಇದ್ದಾರೆ. ಸಂಜೆ ನಡೆಯುವ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಎಲ್ಲಾ ಶಾಸಕರು ಭಾಗವಹಿಸ್ತಾರೆ. ನೂತನ ಸಿಎಂ ಆಯ್ಕೆ ಸಂಬಂಧ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಬಿಜೆಪಿಯ ಎಲ್ಲಾ ಶಾಸಕರಿಗೂ ಈಗ ಕರೆಯನ್ನ ಕೊಡಲಾಗಿದೆ. ಯಾಕಂದ್ರೆ ಇವತ್ತೇ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೆಯಲಾಗಿದೆ. ಹಾಗಾಗಿ ವೀಕ್ಷಕರು ಕೂಡ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರ ಹಾಗೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಕೆಲವೊಂದಷ್ಟು ಜನ ಶಾಸಕರು. ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕು. ಜೊತೆಗೆ ದೆಹಲಿಯಲ್ಲಿದ್ದಂತ ಸಿ ಟಿ ರವಿ ಅವರು ಕೂಡ ಬೆಂಗಳೂರಿಗೆ ಈಗ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೀಕ್ಷಕರು ಕೂಡ ಬೆಂಗಳೂರಿಗೆ ವಿಸಿಟ್ ಅನ್ನ ಕೊಡ್ತಾರೆ. ನೇರವಾಗಿ ಹಂಗಾಮಿ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾರೆ.